ನಾನು ಹೋಗೋದು ಇಲ್ಲ, ನಿನಗೆ ಈ ನೀರನ್ನ ಚಲ್ಲ ದುಕ್ಕು ಬಿಡಲ್ಲ. ಅದ್ ಹೇಗ್ ಅಡ್ಡ ಬರ್ತಿ ಅಂತ ನಾನು ನೋಡ್ತೀನಿ. ನಾನು ಇದನ್ನ ಚಲ್ಲಕ್ ಬಿಡಲ್ಲ. ಬಿಡು ಬಿಡು ಅಂತ ಹೇಳದ್ನಲ್ವಾ, ಬಿಡು. Oh God! ನೋಡದ್ಯಾ, ನೀನೇ ಗಾಡ್ ಅಂದೆ. ಅವ್ರ ಸ್ಥಳನ ಅವರೇ ಶುದ್ಧಿ ಆಗೋ ಹಾಗ ಮಾಡಿದ್ರು. ಅದು ನಾಗಗಳ ಮಹಿಮೆ ಅಂದ್ರೆ. ನಿನ್ ತಲೆ, ನನ್ ಡ್ರೆಸ್ ಹಾಳಾಯ್ತು. ಹಾಳಾಗಿರೋದು ನಿನ್ ಬುದ್ಧಿ, ಮೊದಲು ಅದನ್ನ ಸರಿ ಮಾಡ್ಕೋ. ಏ, ಆ ಕಡೆ ಹೋಗ್ಬೇಡ, ನಿಂತ್ಕೋ. ನಿಷ್ಠೆಯಿಂದ ಅಮರಜ್ಯೋತಿ ಬೆಳಗಿಸುತ್ತಾಯಿ, ಮೃತ್ಯುಂಜಯ ಮಂತ್ರವನ್ನು ಪಠಿಸ್ತಾನೆ ಇರಬೇಕು. ಜ್ಯೋತಿ ಆರೋಗ್ಯದ ಹಾಗೆ ನೋಡ್ಕೋ. ಸ್ವಾಮಿ, ನನ್ನ ಅನಿರುದ್ಧನ ನೀನೇ ಕಾಪಾಡು. ಏನೂ ತೊಂದರೆ ಆಗದೆ ಇರೋ ತರ ನೀನೇ ನೋಡ್ಕೋಬೇಕು. ಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಮ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಮ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಏಯ್ ನಿಂತ್ಕೋ, ನಿನಗೆ ಹೇಳ್ತಿರೋದು ನಿಂತ್ಕೋ, ಅದನ್ನ ಮುಟ್ಬಾರ್ದು. ಇದೇ ನಿಮ್ಮ ಅಪ್ಪನ ಮನೆ ಜಾಗನ ಅಥವಾ ಇಲ್ಲಿ ನಾಗದೇವತೆ ಇದ್ದಾಳ? ಅಯ್ಯೋ, ಈ ನೀರನ್ನ ಅಮ್ಮನವ್ರ ಪೂಜೆಗೆ ಮಾತ್ರ ಬಳಸೋದು. ಏ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಇದು ಉಷ್ಣ ಕುಂಡ, ಮುಟ್ಬಾರ್ದು. ಅಯ್ಯೋ ತಲೆ ಹರಟೆ, ಹೇಳೋದ್ ಅರ್ಥ ಆಗ್ತಿಲ್ವಾ? ಎದ್ ಬಾ ಆಚೆ, ಹೊರಗ್ ಬಾ ಅಂದೆ. ಅಯ್ಯೋ ಎಂತ ಪಾಪ ಮಾಡ್ಬಿಟ್ಟೆ. ಕತ್ತೆ ನಿಲ್ಸು, ಬಾರೋ ಹೊರಗೆ. ಮತ್ತೆ ಪಾಪ ಮಾಡ್ದೆ, ಉಷ್ಣ ಕುಂಡದ ಒಳಗಡೆ ಇಳ್ದಿದ್ಯಾ ನೋಡು, ಹೇಗ್ ಕುದಿತಾ ಇದೆ ಅಂತ. ಅಮ್ಮನವ್ರಿಗೆ ತುಂಬಾ ಕೋಪ ಬಂದಿರೋ ಹಾಗಿದೆ. ಅಮ್ಮನವ್ರಲ್ಲ, ನೀನೇ ಕುದಿತಾ ಇರೋ ತರ ಇದೆಯಾ? ಹೋಗಿ ಸ್ನಾನ ಮಾಡ್ಕೋ. ಪುರೋಹಿತ್ರೆ, ಪುರೋಹಿತ್ರೆ, ಪ್ರೆಸಿಡೆಂಟ್ ಅವರೇ, ಪ್ರೆಸಿಡೆಂಟ್ ಅವರೇ, ಎಲ್ರು ಬನ್ನಿ, ಎಲ್ಲರೂ ಬನ್ನಿ. ಬಾಯ್ ಮುಚ್ಚೋ, ಕೇಳಿಸ್ತಿದ್ಯಾ? ಎಲ್ರು ಬನ್ನಿ, ಇರು, ಎಲ್ರು ಬರ್ತಿದ್ದಾರೆ, ಅವ್ರೆಲ್ರು ನಿನಗ್ ಸರಿಯಾಗಿ ಮಾಡ್ತಾರೆ. ಬಂದ್ಬಿಟ್ಲು, ನನ್ನನ್ನೇನ್ ಮಾಡಕ್ಕಾಗುತ್ತೆ? ಹೌದಾ? ಅಮ್ಮ ಪುಣ್ಯ, ಏನಾಯ್ತಮ್ಮ? ಅಮ್ಮನವ್ರಿಗೆ ಕೋಪ ಬಂದ್ಬಿಟ್ಟಿದೆ. ಎಲ್ಲ ಇವನಿಂದಾನೇ ಆಗಿರೋದು ಪ್ರೆಸಿಡೆಂಟ್ ಅವರೇ. ಯಾರಿವನು, ಏನ್ ಮಾಡ್ದಮ್ಮ? ಪುರೋಹಿತ್ರೆ,
ಬೆಳಗ್ಗೆ ನಾಗದೇವತೆಗಳಿಗೆ ಕೋಪ ಬರೋದಕ್ಕೆ ಕಾರಣ ಇವನೇ. ಹೌದಾ? ಹೌದು ಪುರೋಹಿತ್ರೆ. ಬೆಳಗ್ಗೆ ಏನ್ ನಡೀತು ಅಂದ್ರೆ, ಅದಾದ್ಮೇಲೆ ಕಣ್ಣಿಗೂ ಕಾಣಿಸ್ದೆ ಹೊರಟೋದ. ಆಮೇಲೆ ಸ್ಥಳ ಶುದ್ಧಿ ಮಾಡುವಂತ ಪುರೋಹಿತರು ಹೇಳಿದಕ್ಕೋಸ್ಕರ ಬಂದೆ ಇಲ್ಲಿಗೆ. ಅಷ್ಟ್ರಲ್ಲಿ ಇವನು ಅದು ಇದು ಅಂತ ಹೇಳಿ ನನ್ ಜೊತೆ ಜಗಳ ಮಾಡಿ ಕಲ್ಸದ್ ನೀರನ್ನ ಕೆಳಗಡೆ ಚೆಲ್ಲೋ ಹಾಗೆ ಮಾಡ್ಬಿಟ್ಟ. ಎಷ್ಟ್ ಹೇಳಿದ್ರು ನನ್ ಮಾತನ್ನು ಕೇಳ್ದೆ. ಇಲ್ಲಿ ನೋಡಿ, ಈ ನೀರಲ್ಲೂ ಹೋಗಿ ಬಿದ್ದಿದ್ದಾನೆ. ಏನ್ ಮಾಡೋದು? ನೀರು ಕುದಿ ಬರ್ತಿದ್ಯಲ್ಲಮ್ಮ, ಅಮ್ಮನವರಿಗೆ ಕೋಪ ಬಂದಿರೋ ತರ ಇದೆ. ಏನಪ್ಪ, ಯಾರ್ ನೀನು? ನಮ್ಮೂರಿಗೆ ಯಾಕೆ ಬಂದಿದೀಯಾ? ನನ್ನೂರು ನಿಮ್ಮೂರು ಅಂದ್ರೆ ಏನ್ರಿ? ಭಾರತ ದೇಶದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಅತಿಯಾಯ್ತು ನಿಂದು, ಸರಿಗಿರಲ್ಲ. ಆಮೇಲೆ ಯಾವ್ದೇ ಊರಿಗೆ ಬರಕ್ ಮುಂಚೆ ಅಲ್ಲಿನ ಪದ್ಧತಿಗಳನ್ನ ತಿಳ್ಕೊಂಡು ಬರ್ಬೇಕು. ಇದೇ ತರನೇ ಒಳ್ಳೆ ತಲೆ ಕೆಟ್ಟ ಒಂಥರ ಮಾತಾಡ್ತಾನೆ. ನೋಡಪ್ಪ, ವಿದ್ಯಾವಂತನ ತರ ಇದೀಯ. ಹೋಗ್ಬೇಡ ಅಂದ್ರೂ ಯಾಕೆ ಆ ಉಷ್ಣ ಕುಂಡಕ್ಕೆ ಕಿಳ್ದೆ? ಯಾಕೆ ಅಪವಿತ್ರ ಮಾಡ್ದೆ? ನಮ್ ತಾಯಿ ಕೋಪ ಬರೋಗ್ ಯಾಕೆ ಮಾಡ್ದೆ? ಏನ್ ಪುರೋಹಿತ್ರ ಇವನತ್ರ ಮಾತಾಡೋದು? ನಮಗ್ ಗೊತ್ತಿಲ್ದೆ ಮೂರೊಳಗೆ ಬಂದಿರೋದು ಅಲ್ದೆ ಎದುರು ಮಾತ್ ಬೇರೆ ಆಡ್ತಾನೆ. ಏ, ಇವನ ಕರ್ಕೊಂಡೋಗಿ ಆ ಮರಕ್ಕೆ ಕಟ್ಟಾಕ್ರು. ಕರ್ಕೊಂಡೋಗಿ ನಡೀರಿ, 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 ನಡೀರಿ. ನರಸಿಂಹ, ಬೆಂಕಿ ಇಡು. ಹೆಂಗೆ ಸುಟ್ಟು ಉರಿಬೇಕು ಅಂದ್ರೆ ಮೋಕ್ಷಕ್ಕೆ ಬೂದಿ ಸಿಗ್ಬೇಕು. ಅಣ್ಣ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಯಾಕಮ್ಮ, ಯಾಕಮ್ಮ ತಡಿತಾ ಇದೀಯಾ? ಅಮ್ಮನವ್ರಿಗೆ ಕೋಪ ಬರ್ಸಿದ್ದಾನೆ. ಆ ಅಮ್ಮ ನಮ್ಗೆ ಶಾಪ ಕೊಡಬಾರ್ದು ಅಂದ್ರೆ ಇವ್ನ ಅಮ್ಮನವ್ರಿಗೆ ಬಲಿ ಕೊಡ್ಬೇಕು ಅಷ್ಟೇ. ಬಲಿ ಕೊಡೋದಕ್ಕೂ ಅರ್ಹತೆ ಇರ್ಬೇಕು ಅಲ್ವಾ? ಇವ್ನ್ ಯಾರು ಏನು ಅನ್ನೋ ವಿವರ ತಿಳ್ಕೊಂಡ್ಮೇಲೆ ನೀವ್ ಹೇಳ್ದ ಹಾಗೆ ಮಾಡೋಣ. ನಾನ್ ಹೇಳೋದು, ಪಂಚಮಿಯಿಂದ ಪೌರ್ಣಮಿವರೆಗೂ ನಮ್ಮ ಊರಿಗೆ ಹಬ್ಬ ದಿನಗಳು. ನಾವ್ ಇವನನ್ನ ಸಾಯಿಸಿ ಪಾಪ ಯಾಕೆ ಮಾಡ್ಬೇಕು? ಪಾಪ ಪುಣ್ಯ ನಾಳೆ ಪಂಚಾಯತಿಲೇ ನಿರ್ಧಾರ ಆಗ್ಲಿ. ಪೌರ್ಣಮಿ ಆದ್ಮೇಲೆ ಶಿಕ್ಷೆ ಕೊಟ್ರೆ ಆಯ್ತು. ನಿನಗೆ ಗೊತ್ತಾಗಲ್ಲ ಪುಣ್ಯ, ನೀನ್ ಸುಮ್ನೆ. ಪುಣ್ಯ ಹೇಳೋದು ಸರಿಯಾಗಿಯೇ ಇದೆ ಪ್ರೆಸಿಡೆಂಟ್ ಅವರೇ. ಅಲ್ಲಿ ನೀರ್ ಬೇರೆ ಕುದೀತಾ ಇದೆ. ಅಮ್ಮನವ್ರ ಕೋಪನ ಶಾಂತ ಮಾಡೋದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಹೌದು, ಇವನ್ ಬಗ್ಗೆ ನಾಳೆ ನೋಡ್ಕೊಳ್ಳೋಣ. ಸರಿ ಪುರೋಹಿತ್ರೆ, ನಾಳೆ ಪಂಚಾಯತಿಲಿ ತೀರ್ಮಾನ ಮಾಡೋಣ. ಏ, ದೇವಸ್ಥಾನದ ಹತ್ರ 4 ಜನ ಕಾವಲ್ಗಿರ ಕೇಳು, ಬನ್ನಿ. ಅಮ್ಮ ಪುಣ್ಯ, ಹೇಳಿ ಪುರೋಹಿತ್ರೆ. ನೀರಿನ ಕುದಿ ಕಡಿಮೆ ಆಗಿ ತಾಯಿ ಕೋಪ ಹೋಗ್ಬೇಕು ಅಂದ್ರೆ ಆ ನೀರಿಗೆ ನೀನು ಗಂಧ ಬೆರ್ಸಮ್ಮ. ಹಾಗೆ ಆಗ್ಲಿ ಪುರೋಹಿತ್ರೆ. ಹಾ, ಸ್ವಾಮಿ, ನನ್ ಮಗನ್ಗೆ ಏನೋ ಅಪಾಯ ಆಗ್ಬಾರ್ದು, ನೀನೇ ದಿಕ್ಕು. ನನ್ ಮಗ ಕ್ಷೇಮವಾಗಿ ವಾಪಸ್ ಬರೋ ತರ ನೋಡ್ಕೋ. ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಸ್ವಾಮಿ ಅನುಗ್ರಹದಿಂದ ನಾನು ಕಟ್ಟಿರೋ ಗರುಡ ರಕ್ಷೆ ತಾಯಿ ಮಗು ಇಬ್ಬರನ್ನು ಯಾವಾಗಲೂ ಕಾಪಾಡ್ತಾ ಇರುತ್ತೆ.
ಅವನ್ ತಲೆ ಕೆಟ್ಟ ನಮ್ಮೂರಿಗೆ ಬಂದಿರ್ಬೇಕು ಅನ್ಸತ್ತೆ. ನಾಳೆ ಅವನಿಗೆ ಸರಿಯಾದ ಶಿಕ್ಷೆನೆ ಕೊಡ್ತಾರೆ. ಅಯ್ಯೋ ಪಾಪ, ಹಾಗಾಗೋಕ್ ಬಿಡ್ಬೇಡ ಪುಣ್ಯ. ಹಾಗಾದ್ರು ಮಾಡಿ ಅವನ ಊರಿಂದ ಆಚೆ ಕಳಿಸ್ಬಿಡಮ್ಮ. ಅದು ಅವನಿಗಿರೋ ಸಂಸ್ಕಾರದ ಮೇಲೆ ನಿಂತಿರತ್ತೆ. ಸರಿಮ್ಮ, ನಿನ್ ಮನೆಗೆ ಹೋಗು. ಸರಿನಮ್ಮ. ಅನಿರುದ್ಧ ಬಾರೋ, ಹೋಗೋಣ. ಇಲ್ಲಿರೋದಷ್ಟು ಸೇಫ್ ಅಲ್ಲ ಕಣೋ. ನಾನ್ ಬರಲ್ಲ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಊರವರೆಲ್ಲ ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನಾಳೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಂಗೇನ್ ಹುಚ್ಚಲ್ಲ. ಅವರಿಗಿರೋ ಹುಚ್ಚು ಮತ್ತೆ ಮೂಢನಂಬಿಕೆನ ಹೋಗ್ಸೋವರೆಗೂ ನಾನು ಇಲ್ಲಿಂದ ಬರೋದಿಲ್ಲ. ಈಗ ಅದಕ್ಕೆಲ್ಲ ಟೈಮ್ ಇಲ್ವೋ? ಸುಮ್ನೆ ಸಮಸ್ಯೆ ಆಗತ್ತೆ. ಏನ್ ಬೇಕಾದ್ರೂ ಆಗ್ಲಿ, ಪಂಚಾಯತಿ ಕಟ್ಟೆಯಲ್ಲೇ ಅವ್ರು ನಂಬ್ಕೊಂಡಿರೋದು ತಪ್ಪು ಅಂತ ನಿರೂಪಿಸ್ತೀನಿ. ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ವೋ? ಅವ್ರು ಒಪ್ಪಲ್ಲ. ಅವ್ರನ್ನ ಒಪ್ಸಿಲ್ಲ ಅಂತಂದ್ರೆ ನಾನು ಪಡ್ಕೊಂಡಿರೋ ಪದವಿಗೆ ಮಾಡಿರೋ ರಿಸರ್ಚ್ಗೆ ಅರ್ಥನೇ ಇರೋದಿಲ್ಲ. ಇವ್ರನ್ನೇ ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ರೆ ನಾನು ನನ್ನ ಅಮ್ಮನ ಹೇಗೆ ಕನ್ವಿನ್ಸ್ ಮಾಡೋದು? ಅವರಿಗಿರೋ ಭಯನ ಹೇಗೆ ಹೋಗ್ಸೋಕ್ಕಾಗುತ್ತೆ? ಅವ್ರ ಮೂಢನಂಬಿಕೆನ ಹೋಗ್ಸೋವರೆಗೂ ಸುಮ್ಮನಾಗೋದು ಇಲ್ಲ, ನಾನು ಇಲ್ಲಿಂದ ಬರೋದು ಇಲ್ಲ. ಹಾಗಾದ್ರೆ ಬರಲ್ವಾ? ಬರಲ್ಲ. ಲೇ, ಲಾಸ್ಟ್ ಟೈಮ್ ಕೇಳ್ತಿದ್ದೀನಿ, ಬಾರೋ. ನನ್ನ ನಿರ್ಧಾರ ಬದಲಾಗಲ್ಲ. ಏಯ್, ಯಾರೋ ಬರ್ತಿದ್ದಾರೆ, ನೀನ್ ಹೋಗು. ಲೇ ಬಾರೋ. ಏಯ್ ಸುಮ್ನೆ ಹೋಗೋ, ನನ್ ಮಾತ್ ಕೇಳು, ಬಾರೋ. ಹೋಗೋ. ಹೇ, ಏನಿದು? ಓಡೋಗ್ಬೇಕು ಅಂತಿದ್ಯಾ? ಹಾಗ್ ನಿರೂಪಿಸ್ತೀನಿ, ಹೀಗ್ ನಿರೂಪಿಸ್ತೀನಿ ಅಂತ ಕತೆಗಳು ಹೊಡಿತಾ ಇದ್ದೆ? ನಾನೇನ್ ಕತೆ ಹೇಳಿಲ್ಲ, ಹಾಗೆ ಹೆದರ್ಕೊಂಡು ಓಡ್ ಹೋಗೋ ಹೇಳಿನೂ ಅಲ್ಲ. ಹೌದು, ಕಟ್ಟನ್ ಹೇಗ್ ಬಿಚ್ಕೊಂಡೆ? ಸರಿ, ನೀನ್ ಇವಾಗ ಮಾಡಿದ್ದೆ ಸಾಕು, ಮೊದ್ಲಿಲಿಂದ ಹೋಗು. ನಿಮ್ ಊರವ್ರು ನಂಬಿರೋದು ಮೂಢನಂಬಿಕೆ ಅಂತ ನಿರೂಪಿಸ ಹೋಗ್ತೀನಿ. ಮತ್ತೆ ಮತ್ತೆ ಇಂಥ ಅವಕಾಶ ಸಿಗಲ್ಲ. ಸುಮ್ನೆ ಹುಚ್ಚಂತರ ಮಾತಾಡ್ಬೇಡ. ಪ್ರತಿ ಸಲ ಕ್ಷಮೆ ಸಿಗಲ್ಲ, ಅವಕಾಶ ಸಿಕ್ಕಿರುವಾಗ ಸುಮ್ನೆ ಹೊರಟೋಗು. ನಾನು ಓಡ್ ಹೋಗಲ್ಲ ಅನ್ನೋದು ನಂಬಕ್ಕಾಗಲ್ಲ ಅನ್ನೋದಾದ್ರೆ ಕಟ್ ಹಾಕು. ಏನು? ನನ್ನ ಕಟ್ಟು ಅಂತಂದೆ. ಹುಚ್ಚು ಹುಚ್ಚಾಗಿ ಮಾತಾಡ್ಬೇಡ. ನಾನೇ ತಪ್ಪಾಗಿ ಹೇಳಲಿಲ್ಲ. ನಿನಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಮತ್ತೆ ಈ ಮರಕ್ಕೆ ಕಟ್ ಹಾಕು ಅಂತಂದೆ. ನಿಂತ್ಕೋ. ಓಯ್ ಓಯ್ ನಿಂತ್ಕೋ. ಮತ್ತೆ ಏನಕ್ಕೆ ಬಂದೆ? ನಾನು ಇದೀನೋ ಓಡ್ ಹೋಗಿದ್ದೀನೋ ಅಂತ ನೋಡೋದಕ್ಕ? ಕಣ್ ಕಾಣಿಸ್ತಿಲ್ವಾ? ನಿನ್ ಪಾಪನ ತೊಳೆಯೋದಕ್ಕೆ ಗಂಧ ತಂದಿದ್ದೀನಿ. ಇದ್ರಲ್ಲಿ ಬೆರೆಸಿದ್ರೆ ತಣ್ಣಗಾಗತ್ತೆ. ಇಲ್ನೋಡು ಗಂಧ. ಇದೇನಪ್ಪ ಇದು? ಗಾಡ್ ನೋಡು, ಕೈ ಗಂಧ ಹಾಕಿದ್ರೆ ಯಾರ್ ಬೇಕಾದ್ರೂ ಇದ್ರಲ್ಲಿ ಕೈ ಹಾಕ್ಬೋದು. ನಂದು ಮೂಢನಂಬಿಕೆನೆ ಆಗಿದ್ರೆ ಕೈ ಗಂಧ ಮಾಡ್ಕೊಳ್ದೆ ಇದ್ರೊಳ್ಗಡೆ ನಿನ್ ಕೈ ಹಾಕಕ್ಕಾಗತ್ತಾ? ಶೋರ್. ನಂಬಿಕೆಗಳನ್ನ ಕೇವಲವಾಗಿ ನೋಡಿದ್ರೆ ಹೀಗೆ ಆಗೋದು. ಇವಾಗ ನೋಡು. ಈಗ್ಲಾದ್ರೂ ಅರ್ಥ ಆಯ್ತಾ ಅಮ್ಮನವ್ರ ಮಹಿಮೆ ಏನು ಅಂತ?
ಈಗ್ಲಾದ್ರೂ ಅಮ್ಮನವ್ರಿಗೆ ನಮಸ್ಕಾರ ಮಾಡು, ಉರಿ ಕಡಿಮೆ ಆಗುತ್ತೆ. ಏನು ಬೇಕಾಗಿಲ್ಲ. ನಮ್ದು ಮೂಢನಂಬಿಕೆ ಅಂತ ನಿರೂಪಿಸ್ತೀನಿ ಅಂತ ಹೇಳ್ದೆ ಅಲ್ವಾ, ನಿನ್ನ ಹತ್ರನೇ ಮಹಿಮೆಗಳಿರೋದು ನಿಜ ಅಂತ ಹೇಳೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಇಂಪಾಸಿಬಲ್. ಯಾಕಿಷ್ಟು ಅವಸ್ಥೆ ಪಡ್ತಿದ್ಯಾ? ತಪ್ಪಾಗೋಯ್ತು ಅಂತ ಕೆನ್ನೆಗೆ ಹೊಡ್ಕೋಬಹುದು ತಾನೆ. ನೀನ್ ಎಷ್ಟು ಹೇಳಿದ್ರು ನಾನು ಕೇಳಲ್ಲ. ನಿನ್ ಕರ್ಮ, ಅನ್ಭವಿಸು. ಒದ್ದಾಡ್ತಿದ್ಯಲ್ಲ ಅಂತ ಹೇಳ್ದೆ ಅಷ್ಟೆ. ಸರಿಯಾಗಿ ಯೋಚನೆ ಮಾಡು. ನಾಳೆ ಅಷ್ಟೊತ್ತಿಗೆ ನೀನ್ ಯೋಚನೆ ಬದಲಾಯಿಸ್ಕೊಳ್ದೆ ಹೋದ್ರೆ ಪಂಚಾಯತಿಲಿ ನಿನಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ಆವಾಹ ಬೇತಾಳ ಮಾತಾಡು, ಮಾತಾಡು ಬೇತಾಳ ಮಾತಾಡು. ಪಶುಪತಿ, ನಿನ್ನ ಕೋರಿಕೆ ನೆರವೇರೋ ಸಮಯ ಈಗ ಬಂದಿದೆ. ತೋರ್ಸು ಬೇತಾಳ, ಏನ್ ಮಾಡ್ಬೇಕು ಹೇಳು. ಆ ನಿಧಿ ನಾವು ಪಡ್ಕೊಳ್ಳೇಬೇಕು. ದಾರಿ ತೋರಿಸ್ತೀನಿ, ಆದ್ರೆ ನಿನ್ನ ಕೈಗೆ ಅದನ್ನ ಕೊಡಕ್ ಆಗಲ್ಲ. ಯಾಕೆ? ದೈವ ಶಕ್ತಿನ ಎದುರಿಸುವಂತ ಶಕ್ತಿ ನನಗೆ ಇಲ್ಲ. ಸಾಹಸ ಮಾಡಿದ್ರೆ ನನ್ನ ಪ್ರಾಣಕ್ಕೆ ಅಪಾಯ. ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ಆ ನಿಧಿ ನಮಗ್ ಸಿಗುತ್ತೆ? ಬರೋ ಪೌರ್ಣಮಿಗೆ ನಾಗಮಂಡಲದಲ್ಲಿ ನಾಗಮಣಿ ಉದ್ಭವ ಆಗಲಿದೆ. ಅದನ್ನ ನೀನು ಪಡ್ಕೊಂಡ್ರೆ ನಿಧಿ ನಿನಗೆ ಸ್ವಂತ ಆಗುತ್ತೆ. ಪಡ್ಕೋತೀನಿ ಪಡ್ಕೋತೀನಿ. ಅದು ಅಷ್ಟೊಂದು ಸುಲಭ ಅಲ್ಲ. ಪಶುಪತಿ ಕೈಲೆ ಸಾಧ್ಯವಾಗದಿರುವಂತದ್ದೇನಿದೆ? ನಾಗಶಕ್ತಿಗಳ ಬಂಧನದಲ್ಲಿ ಆ ನಿಧಿ ಇದೆ. ನಾಗಮಣಿ ಉದ್ಭವ ನೋಡೋದು ನಿನ್ನಿಂದ ಅಸಾಧ್ಯ. ಆ ಅದೃಷ್ಟ ನಾಗಮಂಡಲದಲ್ಲಿರೋ ಪಂಚಕನ್ಯೆಯರಿಗೆ ಮಾತ್ರ ಸಿಗೋದು. ಪಂಚಕನ್ಯೆಯರ ಯಾರವರು? ಅದು ಉದ್ಭವ ಆಗೋ ಸ್ಥಳ ಆಗ್ಲಿ ಪಂಚಕನ್ಯೆಯರ ಗುರುತನ್ನಾಗ್ಲಿ ನೀವು ನೇರವಾಗಿ ತಿಳ್ಕೊಳಕಾಗಲ್ಲ. ಮತ್ತೆ ಮಣಿ ಹೇಗ್ ಸಿಗುತ್ತೆ? ನಿಧಿ ನಮ್ ಕೈಗೆ ಹೇಗ್ ಸಿಗುತ್ತೆ? ನಾಗದೇವತೆಯ ಆಶೀರ್ವಾದ ಪಡೆದಿರೋ ನಾಗಮಂಡಲದಲ್ಲಿ ಅದನ್ನ ಕಾಯೋರಿದ್ದಾರೆ. ಅವರ ನಾಯಕರಿಗೆ ಮಾತ್ರನೇ ನಾಗಮಣಿನ ತೋರಿಸುವಂತ ದಾರಿ ಗೊತ್ತಿರೋದು. ಅವ್ರನ್ನ ಕೇಳಿ ರಹಸ್ಯನ ತಿಳ್ಕೋ. ಧನ್ಯ ಬೇತಾಳ, ಧನ್ಯ. ನಡಿ ನಡಿ ವರ್ಮ. ನೀನ್ ಇಲ್ಲಿಗೆ ಬಂದಿರೋ ಕಾರಣ ಹೇಳ್ತೀಯೋ ಇಲ್ವೋ? ಹೇಳಿಲ್ಲ ಅಂತಂದ್ರೆ ನೀನ್ ಇಲ್ಲಿ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನಿಮ್ಗೇನ್ ನಾನ್ ಕಳ್ಳಂತರ ಕಾಣ್ತಾ ಇದೀನ? ನೀನ್ ಕಳ್ತನ ಮಾಡಕ್ ಬಂದಿಲ್ಲ ಅಂದ್ರೆ ರಾತ್ರಿ ಪೂರ್ತಿ ಗುಡಿ ಹತ್ರ ಓಡಾಡೋ ಕೆಲ್ಸ ನಿನ್ಗೇನಿದೆ? ನನ್ ಕ್ಯಾಮ್ರಾನ ಈ ಹುಡುಗಿ ಹೊಡೆದಾಕಿದ್ದಾಳೆ, ವಾಪಸ್ ತಗೊಂಡ್ ಹೋಗೋಣ ಅಂತ ಬಂದೆ. ಅಷ್ಟಕ್ಕೂ ನಮ್ಮೂರಿಗೆ ಯಾಕಯ್ಯ ಬಂದೆ ನೀನು? ಈ ಊರಲ್ಲಿ ನಾಗಪಂಚಮಿ ದಿನ ನಾಗಗಳು ಸೇರ್ತಾವೆ ಅಂತ ಗೊತ್ತಿದ್ದೆ ಬಂದೆ. ನಾಗ ಬಳಗದ ಜೊತೆಗೆ ಶಕ್ತಿ ಇರುವಂತ ದೈವ ನಾಗಗಳು ಬರುತ್ತೆ ಅಂತ ಗೊತ್ತು ತಾನೆ? ಇದೆಲ್ಲ ಗೊತ್ತಿದ್ಮೇಲೆ ಫೋಟೋ ಏನಕ್ ತೆಗೆದೆ? ಅದು ತುಂಬಾ ದೊಡ್ಡ ತಪ್ಪಾಗಿರೋದ್ರಿಂದ ನಮ್ ಪುಣ್ಯ ಕ್ಯಾಮ್ರಾನ ಒಡೆದಾಕಿರೋದು. ಇಷ್ಟೆಲ್ಲ ಆದ್ಮೇಲೂ ನೀನ್ ಊರಿಗೆ ಹೋಗ್ದೆ ಮತ್ತೆ ಕ್ಯಾಮ್ರಾಗೋಸ್ಕರ ಬಂದಿದೀಯಾ ಅಂದ್ರೆ ಹಾವು ಅಂತ ದೇವ್ರಂತೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ. ನಿಮ್ ಮೂಢನಂಬಿಕೆನ ಎಲ್ಲರೂ ನಂಬೇಕಾ? ನನ್ ಸ್ವಂತ ಕ್ಯಾಮ್ರಾನ ನಾನ್ ಬಿಟ್ಟು ಹೋಗ್ಬೇಕಾ? ಹೀಗೆ ನಿನ್ನೆ ಕೂಡ ಇದೇ ತರಾನೇ ಮಾತಾಡ್ದ. ನಮ್ ದೇವ್ರನ್ನೇ ಕಟ್ಟ ಕತೆ ಅಂತ ಅನ್ಬಿಟ್ಟ, ನಮ್ ನಂಬಿಕೆಗಳನ್ನೇ ಅವಹೇಳನ ಮಾಡ್ದ. ರಾತ್ರಿನ ಹೇಳಿದೆ ಅವನ ಸುಟ್ಟಾಕಣ ಅಂತ. ಅಮ್ಮ ಪುಣ್ಯ, ನೀನ್ ತಡಿಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇವನು ಇರ್ತಾನೆ ಇರ್ಲಿಲ್ಲ. ಶಕ್ತಿ ಇರುವಂತ ನಾಗ ಬಳಗ ನೋಡಿದ್ರು ಕೂಡ ನಮ್ದೇ ಮೂಢನಂಬಿಕೆ ಅಂತೀಯಾ? ನೀನ್ ನಾಸ್ತಿಕನ? ಅವನ್ ತತ್ವ ಹಂಗೆ ಇರ್ಬೇಕು ಪುರೋಹಿತ್ರೆ. ನಾಸ್ತಿಕ ತತ್ವ ಅಲ್ಲ, ಇದೇ ವಾಸ್ತವ. ಏನಯ್ಯ ನೀನ್ ಹೇಳೋ ವಾಸ್ತವ? ನಮ್ಮ ಆಚಾರ ಸಂಪ್ರದಾಯ ನಂಬಿಕೆನ ಸುಳ್ಳು ಅನ್ನೋದಾ?
ಸರಿ, ನಾನು ಹೇಳೋದಕ್ಕೆ ಸಮಾಧಾನವಾಗಿ ಉತ್ತರ ಕೊಡು. ಮಹಿಮೆನೇ ಇಲ್ಲ ಅಂತಂದ್ರೆ ಅನ್ಯ ಪ್ರಭೇದದ ನಾಗದೇವತೆಗಳು ಹೇಗೆ ಒಂದೇ ಕಡೆ ಬಂದು ಸೇರುತ್ತೆ? ಇಲ್ಲೋಡಿ, ನೀವು ಶಾಸ್ತ್ರ ಪುರಾಣಗಳನ್ನ ನಂಬ್ತೀರಾ. ಒಟ್ನಲ್ಲಿ ಮಹಿಮೆ ಅನ್ನೋದೇ ಭ್ರಮೆ. ನಮ್ದು ಸೈನ್ಸ್ ಅಂದ್ರೆ ವಾಸ್ತವ. ಪಕ್ಷಿಗಳು ವಲಸೆ ಹೋಗ್ತವೆ, ಜಲಚರಗಳು ವಲಸೆ ಹೋಗ್ತವೆ, ಇದ್ರ ಬಗ್ಗೆ ನಿಮಗೆ ಗೊತ್ತಾ? ಅದೇ ತರ ಈ ಹಾವುಗಳಿಗೆ ನಾಗಮಂಡಲ ವಾತಾವರಣ ಅನುಕೂಲವಾಗಿದೆಯೋ ಏನು, ಅದಕ್ಕೆ ಅವು ಇಲ್ಲಿಗೆ ಬಂದಿದ್ದಾವೆ. ನೀನ್ ಹೇಳೋದೇ ನಿಜ ಆದ್ರೆ ಪ್ರತಿ ವರ್ಷನೂ ಬರ್ಬೇಕಲ್ವಾ? 11 ವರ್ಷಕ್ಕೊಂದ್ಸರಿ ಮಾತ್ರ ಯಾಕೆ ಬರುತ್ತೆ, ನೀನೇ ಹೇಳು. ಹಾ ಕೇಳಿ ಪುರೋಹಿತ್ರೆ. ಅದು ವಾತಾವರಣದ ಅನುಕೂಲಕ್ಕೋಸ್ಕರ ಬರೋದಾದ್ರೆ ನಮ್ಮ ಅಮ್ಮನವ್ರಿಗೆ ಬಳಸೋ ನೀರಲ್ಲಿ ಕುದಿ ಬರುತ್ತಲ್ಲ, ಅದ್ ಯಾಕೆ ಹೇಳು? ನಿಮ್ ವಿಶ್ವಾಸನೇ ನಿಮಗೆ ಮೇಲು ಅಂತಂದ್ರೆ ನಾನು ಏನೇ ಹೇಳಿದ್ರು ನೀವು ನಂಬಲ್ಲ. ತಪ್ಪಿಸ್ಕೊಳ್ಳೋದಕ್ಕೆಲ್ಲ ನೋಡ್ಬೇಡ, ನಮ್ ಪುರೋಹಿತರು ನಿನಗಿಂತ ಜಾಸ್ತಿನೇ ತಿಳ್ಕೊಂಡಿದ್ದಾರೆ. ಹೇಳು. ಸೈನ್ಸೇ ಬೇರೆ, ಶಾಸ್ತ್ರನೇ ಬೇರೆ. ಈ ಪುರಾಣ ಅನ್ನೋದು ಪುರಾತನ ಕಾಲದ್ದು.